ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ಸಂಜೆಯ ಸ್ನ್ಯಾಕ್ ಬೆಂಡೆಕಾಯಿ ಕುರ್ಕುರಿಯನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಂತಹ 20-25 ಬೆಂಡೆಕಾಯಿಗಳನ್ನು ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಂಡಿದ್ದೀನಿ ಮತ್ತು ಈ ಥರ ಕತ್ತರಿಸ್ಕೊಂಡಿದ್ದೀನಿ. 4 ಭಾಗಗಳಾಗಿ ಮಾಡ್ಕೊಂಡಿದ್ದೀನಿ. ಒಂದು ಬೆಂಡೆಕಾಯಿಯನ್ನು 4 ಭಾಗಗಳಾಗಿ ಕತ್ತರಿಸ್ಕೊಂಡಿದ್ದೀನಿ. ಈ ಥರ ಎಲ್ಲ ಬೆಂಡೆಕಾಯಿಗಳನ್ನು 4 ಭಾಗಗಳಾಗಿ ಕತ್ತರಿಸ್ಕೋಬೇಕು ಮತ್ತು ಅದರಲ್ಲಿರುವಂತಹ ಬೀಜಗಳನ್ನು ತೆಗಿಬೇಕು. ಕತ್ತರಿಸಿದ ಬೆಂಡೆಕಾಯಿಗಳನ್ನು ಒಂದು ಅಗಲವಾದ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗುವಂಥ 2 ಟೀಸ್ಪೂನಷ್ಟು ಕಾರ್ನ್ಫ್ಲೋರ್, 1 ಟೀಸ್ಪೂನಷ್ಟು ಗರಂ ಮಸಾಲ, 1/2 ಟೀಸ್ಪೂನಷ್ಟು ಅರಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಕಾಯಿಸಬೇಕು, ತುಂಬಾ ಕಾಯಿಸಬಾರ್ದು ಮತ್ತು ಕಾದ ಎಣ್ಣೆಯಲ್ಲಿ ಇದನ್ನು ಕರಿಯಬೇಕು. ತುಂಬಾ ಕರಿಬಾರ್ದು, ಗೋಲ್ಡನ್ ಬ್ರೌನ್ ಕಲರ್ ಬರೋದಷ್ಟು ಅದನ್ನು ಕರಿಯಬೇಕು. ಎರಡೂ ಸೈಡಲ್ಲಿ ಕರಿಬೇಕು, ತುಂಬ ಕರಿದ್ರೆ ಅದು ಕಹಿ ಆಗತ್ತೆ. ಇದು ಮಕ್ಕಳಿಗೆ ಸಂಜೆ ಟೈಮ್ ಸ್ನ್ಯಾಕ್ ಅಷ್ಟೇ ಅಲ್ಲ, ಅನ್ನ ಸಾಂಬಾರ್ ಜೊತೆನೂ ಕೂಡ ಕೊಡ್ಬೌದು. ಸೈಡ್ ಡಿಶ್ ಆಗಿ ಇದನ್ನು ಉಪಯೋಗಿಸ್ಕೊಳ್ಬೌದು. ಈ ಥರ ಚೆನ್ನಾಗಿ ಕರೆದು ಅದನ್ನು ಒಂದು ಟಿಶ್ಯೂ ಪೇಪರಲ್ಲಿ ತೆಗಿಬೇಕು. ನೋಡಿ, ಕ್ರಿಸ್ಪಿ ಬೆಂಡೆಕಾಯಿ ಕುರ್ಕುರಿ ರೆಡಿಯಾಗಿದೆ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಧನ್ಯವಾದಗಳು.